ಎವ್ರಿವನ್ ಐಡಾಸ್ ಫೋರಂಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನನ್ನ ಹೆಸರು ಗುರುನಾಥ್ ಕನ್ನೂಳಿ. ನಾನು ಇವತ್ತಿನ ವಿಡಿಯೋಲಿ ಏನು ಹೇಳಿಬಿಟ್ಟಿದ್ದೀನಿ ಅಂದರೆ, ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯಗಳ ಬಗ್ಗೆ ಈ ವಿಡಿಯೋಲಿ ಟ್ರಿಕ್ಸ್ ಮಾಡಿದ್ದೀನಿ. ಯಾವಪ್ಪ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಅಂತ ನೋಡೋಣ ಬನ್ನಿ. ಯಾವಪ್ಪ ರಾಜ್ಯಗಳು ಅಂತಂದರೆ ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ, ಛತ್ತೀಸ್ಗಢ, ಮಹಾರಾಷ್ಟ್ರ, ಒಡಿಶಾ, ಕರ್ನಾಟಕ, ಇವು ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯಗಳು. ಪ್ರಮುಖ ಆರು ರಾಜ್ಯಗಳು ಯಾವ ಹೇಳ್ತೀನಿ ನೋಡಿ. ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ, ಛತ್ತೀಸ್ಗಢ, ಮಹಾರಾಷ್ಟ್ರ, ಒಡಿಶಾ, ಕರ್ನಾಟಕ. ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಕೇಳಿದ್ರೆ ಮಧ್ಯಪ್ರದೇಶ ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಹೌದು, ಮಧ್ಯಪ್ರದೇಶ. ಅದ್ರ ಓವರಾಲ್ ವಿಸ್ತೀರ್ಣ ನೋಡೋಣ ಬನ್ನಿ. ಮೊದಲು ಮಧ್ಯಪ್ರದೇಶ ವಿಸ್ತೀರ್ಣ ಎಷ್ಟಿದೆ ಅಂತಂದರೆ, 3,08,252 ಚದರ ಕಿಲೋಮೀಟ್ರ್. ಇದು ಮಧ್ಯಪ್ರದೇಶದ ಸಂಪೂರ್ಣ ವಿಸ್ತೀರ್ಣ ಐತೆ. ಎಷ್ಟು? 3,08,252 ಚದರ ಕಿಲೋಮೀಟ್ರ್. ಬಟ್ ಅರಣ್ಯ ಎಷ್ಟು ಹೊಂದಿದೆ ಅಂತಂದು ನೋಡಿ, ಎಷ್ಟಿದೆ ಅರಣ್ಯ ಅಂತಂದರೆ 72,414 ಚದರ ಕಿಲೋಮೀಟ್ರ್. ಎಷ್ಟು? 72,414 ಚದರ ಕಿಲೋಮೀಟ್ರ್ ಮಧ್ಯಪ್ರದೇಶ ಅರಣ್ಯ ಹೊಂದಿತ್ತು. ವಿಸ್ತೀರ್ಣ ಎಷ್ಟು? 3,08,252 ಚದರ ಕಿಲೋಮೀಟ್ರ್. ವಿಸ್ತೀರ್ಣದಲ್ಲಿ ಭಾರತದ ಎರಡನೇ ದೊಡ್ಡ ರಾಜ್ಯ, ಮೊದಲನೇದು ರಾಜಸ್ಥಾನ ಅಂತ ಮಧ್ಯಪ್ರದೇಶ ಇದೆ ವಿಸ್ತೀರ್ಣದಲ್ಲಿ. ಮಧ್ಯಪ್ರದೇಶದ ರಾಜಧಾನಿಗೆ ಗೊತ್ತಿರ್ಬೋದು ನಿಮ್ಮ ಭೋಪಾಲ್. ಜನಸಂಖ್ಯೆ ಎಷ್ಟಿದೆ ಅಂತಂದರೆ 7,26,809 ಜನಸಂಖ್ಯೆಯಲ್ಲಿ ಐದನೇ ದೊಡ್ಡ ರಾಜ್ಯ. ಎಷ್ಟು? 7,26,26,809 ಜನಸಂಖ್ಯೆಯಲ್ಲಿ ಐದನೇ ದೊಡ್ಡ ರಾಜ್ಯ ಐತಿ. ಅರಣ್ಯದಲ್ಲಿ ಮೊದಲನೇ ದೊಡ್ಡ ರಾಜ್ಯ. ಎಷ್ಟಂತ ಹೇಳಿದ್ದೀನಿ, ಅರಣ್ಯ ಎಷ್ಟಿದೆ? 77,414 ಎಷ್ಟು? 77,414 ಚದರ ಕಿಲೋಮೀಟರ್ ಇದೆ ಅರಣ್ಯ. ಅತಿ ಹೆಚ್ಚು ಅರಣ್ಯ ಹೊಂದಿರುವುದು ಅಲ್ಲಿ ಪನ್ನಾ ರಾಷ್ಟ್ರೀಯ ಉದ್ಯಾನ ಬರುತ್ತೆ, ಕನ್ನಾ ಬರುತ್ತೆ, ಪೆಂಚು ರಾಷ್ಟ್ರೀಯ ಉದ್ಯಾನ ಬರುತ್ತೆ. ಅತಿ ಹೆಚ್ಚು ಅರಣ್ಯಗಳು ಇಲ್ಲೇ ಇದೆ ಮಧ್ಯಪ್ರದೇಶದಲ್ಲಿ. ಪನ್ನಾ, ಪಂಚ, ಕನ್ನಾ, ಇವು ಮಧ್ಯಪ್ರದೇಶದ ರಾಷ್ಟ್ರೀಯ ಉದ್ಯಾನಗಳು ಬರುತ್ತೆ ಪ್ರಮುಖ. ಇದು ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯವಾದರೆ ಇನ್ನು ಎರಡನೇ ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಗೊತ್ತಿರಬಹುದು. ಎರಡನೇ ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಯಾವುದು? ಅರುಣಾಚಲ ಪ್ರದೇಶ. ಎರಡನೇದು ಯಾವುದು? ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶದ ವಿಸ್ತೀರ್ಣ ಎಷ್ಟಿದೆ ಅಂತಂದರೆ, ಓವರಾಲ್ ವಿಸ್ತೀರ್ಣ ಅಂತಂದರೆ 83,743 ಚದರ ಕಿಲೋಮೀಟ್ರ್. 83,743 ಚದರ ಕಿಲೋಮೀಟ್ರ್ ಎಷ್ಟು ಅರುಣಾಚಲ ಪ್ರದೇಶದ? ಎಷ್ಟು? 83,743 ಚದರ ಕಿಲೋಮೀಟ್ರ್. ಅದರಲ್ಲಿ ಅರಣ್ಯ ಹೊಂದಿದ ಎಷ್ಟಿದೆ ಅಂತಂದರೆ 66,964 ಚದರ ಕಿಲೋಮೀಟ್ರ್. ಎಷ್ಟು? 66,964 ಚದರ ಕಿಲೋಮೀಟ್ರ್ ಅರಣ್ಯ. ಎಷ್ಟು ಇತ್ತು ವಿಸ್ತೀರ್ಣ? ಎಷ್ಟಿದೆ? 83,743 ಇದೆ ಅರುಣಾಚಲ ಪ್ರದೇಶ. ಅದರಲ್ಲಿ ಅರಣ್ಯ ಎಷ್ಟಿದೆ ಅಂತಂದರೆ 66,964 ಚದರ ಕಿಲೋಮೀಟ್ರ್ ಇದೆ. ಇನ್ನು ಅರುಣಾಚಲ ಪ್ರದೇಶ ರಾಜಧಾನಿ ನಿಮ್ಗೆ ಗೊತ್ತಿರಬಹುದು, ಇಟಾನಗರ. ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರ. ಯಾವಾಗ ರಾಜ್ಯ ಉದಯ ಆಗಿತ್ತು ಅಂತ ಇಲ್ಲಿ ನೋಡಿ, 1987 ಫೆಬ್ರವರಿ 20 ರಾಜ್ಯ ಉದಯ ಆಗುತ್ತೆ ಅರುಣಾಚಲ ಪ್ರದೇಶ. ಅಲ್ಲಿ ಜನಸಂಖ್ಯೆ ಎಷ್ಟಿದೆ ಅಂತಂದರೆ, ಜನಸಂಖ್ಯೆ ನೋಡಿ, 13,00,000 ಚಿಲ್ಲರೆ ಇದೆ ಅರುಣಾಚಲ ಪ್ರದೇಶದ. ಇನ್ನು ಅದರ ಪ್ರಸ್ತುತ ಮುಖ್ಯಮಂತ್ರಿ ಯಾರದಾರಪ್ಪ ಅರುಣಾಚಲ ಪ್ರದೇಶ ಅಂದರೆ, ಪ್ರಮಾ ಖಂಡು ಅವರಿದ್ದಾರೆ. ಅದರ ಮುಖ್ಯಮಂತ್ರಿ ಯಾರು? ಪ್ರಮಾ ಖಂಡು. ಇನ್ನು ರಾಜ್ಯಪಾಲರು ಯಾರು ಗೊತ್ತಿರ್ಬೋದು ನಿಮಗೆ, ಬಿ ಡಿ ಮಿಶ್ರಾ. ಪ್ರಸ್ತುತ ಯಾರಿದ್ದಾರೆ? ಬಿ ಡಿ ಮಿಶ್ರಾ ಅರುಣಾಚಲ ಪ್ರದೇಶ ಮುಖ್ಯಮಂತ್ರಿ. ರಾಜ್ಯಪಾಲರು ಯಾರು? ಬಿ ಡಿ ಮಿಶ್ರಾ. ಮುಖ್ಯಮಂತ್ರಿಯವರು ಪ್ರಮಾ ಖಂಡು ಅವರು. ಇನ್ನು ಭಾಷೆ ಯಾವುದು? ಇಂಗ್ಲೀಷ್. ಅರುಣಾಚಲ ಪ್ರದೇಶದ ಭಾಷೆ ಯಾವುದು? ಅಧಿಕೃತ ಭಾಷೆ ಇಂಗ್ಲೀಷ್ ಇದೆ. ನೆಕ್ಸ್ಟ್ ಯಾವುದಪ್ಪ ಮೂರನೇದೇ ಅತಿ ದೊಡ್ಡ ಅರಣ್ಯ ಹೊಂದಿರೋ ರಾಜ್ಯ ಯಾವುದಪ್ಪ ಅಂತಂದರೆ, ಛತ್ತೀಸ್ಗಢ. ಯಾವುದು ಮೂರನೇದು? ಛತ್ತೀಸ್ಗಢ. ಎಲ್ಲಿದೆ ನೋಡಿ, ಛತ್ತೀಸ್ಗಢ ಇಲ್ಲಿದೆ. ಮಧ್ಯಪ್ರದೇಶದಿಂದ ವಿಭಾಗ ಆಗುತ್ತೆ ರಾಜ್ಯ ಛತ್ತೀಸ್ಗಢ. ಮೊದಲು ಮಧ್ಯಪ್ರದೇಶದಲ್ಲೇ ಇತ್ತು, ಅದು ವಿಭಾಗ ಆಗಿದವಪ್ಪ ಅಂತಂದರೆ 2000 ಇಸ್ವಿ ನವಂಬರ್ 1 ಮಧ್ಯಪ್ರದೇಶದಿಂದ ವಿಭಜನೆ ಆಗುತ್ತೆ. 2000 ಇಸ್ವಿ ನವಂಬರ್ 1 ಮಧ್ಯಪ್ರದೇಶದಿಂದ ವಿಭಾಗವಾಗಿ ಛತ್ತೀಸ್ಗಢ ರಾಜ್ಯವಾಗಿ ಉದಯವಾಗುತ್ತೆ. ಈ ಛತ್ತೀಸ್ಗಢದ ವಿಸ್ತೀರ್ಣ ಎಷ್ಟಪ್ಪ ಅಂತಂದರೆ, 135,192 ಚದರ ಕಿಲೋಮೀಟ್ರ್. ಎಷ್ಟು ವಿಸ್ತೀರ್ಣ? 135,192 ಚದರ ಕಿಲೋಮೀಟ್ರ್ ಇದೆ. ವಿಸ್ತೀರ್ಣದಲ್ಲಿ 9ನೇ ದೊಡ್ಡ ರಾಜ್ಯ ಎಷ್ಟು? ಛತ್ತೀಸ್ಗಢದ ವಿಸ್ತೀರ್ಣದಲ್ಲಿ 9ನೇ ದೊಡ್ಡ ರಾಜ್ಯ. ಅದರಲ್ಲಿ ಅರಣ್ಯ ಎಷ್ಟು ಹೊಂದಿದೆಯಪ್ಪ ಅದರ ವಿಸ್ತೀರ್ಣ ಕೇಳಿದ್ರೆ, 55,547 ಚದರ ಕಿಲೋಮೀಟ್ರ್. ಎಷ್ಟು? 55,547 ಚದರ ಕಿಲೋಮೀಟ್ರ್.
ವಿಸ್ತೀರ್ಣ ಎಷ್ಟಿತ್ತು? 135,192 ಇತ್ತು ವಿಸ್ತೀರ್ಣ. ಅದರಲ್ಲಿ ಅರಣ್ಯ ಎಷ್ಟಿದೆ ಅಂತ ಹೇಳಿದ್ದೀನಿ, 55,547 ಚದರ ಕಿಲೋಮೀಟರ್. ಇದು ಮೂರನೇ ಅತಿ ದೊಡ್ಡ ರಾಜ್ಯ, ಅರಣ್ಯ ಹೊಂದಿರುವ ಮೂರನೇ ಅತಿ ದೊಡ್ಡ. ಈಗ ಎರಡನೇದೇ ಕೇಳಿದಾನೆ, ಎರಡನೇದು ಯಾವುದಪ್ಪ? ಅರುಣಾಚಲ ಪ್ರದೇಶ. ಮೊದಲನೇದು ಮಧ್ಯಪ್ರದೇಶ, ಮೂರನೇದು ಛತ್ತೀಸ್ಗಢ. ಈ ಪ್ರಸ್ತುತ ಅದರ ಮುಖ್ಯಮಂತ್ರಿ ಯಾರಿದ್ದಾರಪ್ಪ ಅಂತಂದರೆ ಭೂಪೇಶ್ ಕುಮಾರ್ ಬಾಗೇಲ್ ಅವರು ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದೆ, ಭೂಪೇಶ್ ಕುಮಾರ್ ಬಾಗೇಲ್. ಇದರ ರಾಜ್ಯಪಾಲ ಯಾರಪ್ಪ ಛತ್ತೀಸ್ಗಢ ಪ್ರಸ್ತುತ ಅಂದರೆ ಅನುಸೂಯಾ ಉಲ್ಕೆ ಅವರಿದ್ದಾರೆ, ಛತ್ತೀಸ್ಗಢದ ರಾಜ್ಯಪಾಲರು. ಅದರ ಅಧಿಕೃತ ಭಾಷೆ ಯಾವುದಪ್ಪ ಛತ್ತೀಸ್ಗಢ? ಛತ್ತೀಸ್ಗರಿ ಅಥವಾ ಮತ್ತು ಹಿಂದಿ ಇದೆ, ಛತ್ತೀಸ್ಗರಿ ಮತ್ತು ಹಿಂದಿ ಇದೆ ಅಧಿಕೃತ ಭಾಷೆ ಇದೆ ಛತ್ತೀಸ್ಗಢ. ಪ್ರಸ್ತುತ ಅಲ್ಲಿ ಎಷ್ಟು ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಸಭಾ ಸದಸ್ಯರಿದ್ದಾರೆ ಅಂತಂದರೆ 11 ಜನ ಇದ್ದಾರೆ. ಇನ್ನು ರಾಜ್ಯಸಭೆ ಆಯ್ಕೆಗೌರ ಸದಸ್ಯರ ಸಂಖ್ಯೆ 5 ಜನ ಇಲ್ಲಿ ಛತ್ತೀಸ್ಗಢದಿಂದ. ಇದು ಮೂರನೇ ದೊಡ್ಡ ರಾಜ್ಯ ಇತ್ತು ಛತ್ತೀಸ್ಗಢ. ಇನ್ನು ನಾಲ್ಕನೇದು ಯಾವುದಪ್ಪ? ನಾಲ್ಕನೇದು ಅಂತಂದರೆ ಮಹಾರಾಷ್ಟ್ರ. ನಾಲ್ಕನೇ ರಾಜ್ಯ ದೊಡ್ಡ ರಾಜ್ಯ ಅರಣ್ಯ ಹೊಂದಿರೋದು ಯಾವುದು? ಮಹಾರಾಷ್ಟ್ರ. ಓವರ್ಆಲ್ ಮಹಾರಾಷ್ಟ್ರ ವಿಸ್ತೀರ್ಣ ಎಷ್ಟಿದೆ ಅಂತಂದರೆ 3,07,713 ಚದರ ಕಿಲೋಮೀಟರ್. ಎಷ್ಟು? 3,07,713 ಚದರ ಕಿಲೋಮೀಟರ್ ಇದೆ ಮಹಾರಾಷ್ಟ್ರದ ಸಂಪೂರ್ಣ ವಿಸ್ತೀರ್ಣ. ಎಷ್ಟು? 3,07,713 ಚದರ ಕಿಲೋಮೀಟರ್. ಅದರಲ್ಲಿ ಅರಣ್ಯ ಎಷ್ಟಿದೆಪ್ಪ ಅಂತಂದರೆ ಅರಣ್ಯ 51,382 ಚದರ ಕಿಲೋಮೀಟರ್ ಇದೆ ಅರಣ್ಯ. ಎಷ್ಟು? 51,382 ಚದರ ಕಿಲೋಮೀಟರ್ ಅರಣ್ಯದು. ಎಷ್ಟು ವಿಸ್ತೀರ್ಣ ಅಂತ ಹೇಳಿದೆ? 3,07,713 ಇದೆ ವಿಸ್ತೀರ್ಣ ಮಹಾರಾಷ್ಟ್ರ. ಅದರಲ್ಲಿ ಅರಣ್ಯ ಎಷ್ಟಿದೆ ಅಂತ ಹೇಳ್ತಿದ್ದೀನಿ, 51,382 ಚದರ ಕಿಲೋಮೀಟರ್. ಈ ಮಹಾರಾಷ್ಟ್ರ ಯಾವಾಗ ಉದಯ ಅಂತ ತಿಳಿದೆ ನೋಡಿ, 1960 ಮೇ 1 ಗುಜರಾತ್ ಮತ್ತು ಮಹಾರಾಷ್ಟ್ರ ವಿಭಾಗ ಆಗುತ್ತೆ 1960. ಈ ಪ್ರಸ್ತುತ ಇದರ ರಾಜಧಾನಿ ಯಾವುದಪ್ಪ ಮಹಾರಾಷ್ಟ್ರ? ನಿಮ್ಗೆ ಗೊತ್ತಿದೆ ಮುಂಬೈ. ಇನ್ನು ಚಳಿಗಾಲದ ರಾಜಧಾನಿ ನಾಗ್ಪುರ್. ಈ ಪ್ರಸ್ತುತ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಯಾರಿದ್ದಾರಪ್ಪ? ಉದ್ಧವ್ ಠಾಕ್ರೆ ಅವರು ಇದ್ದಾರೆ ಇದರ ಮುಖ್ಯಮಂತ್ರಿ ಮಹಾರಾಷ್ಟ್ರದ. ಇದು ನಾಲ್ಕನೇ ದೊಡ್ಡ ರಾಜ್ಯ ಇದೆ. ಇನ್ನೊಂದು ಕೇಳಿ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಸಭೆಗೆ ಆಯ್ಕೆಯಾಗುವ ಮಹಾರಾಷ್ಟ್ರದ ಸದಸ್ಯರ ಸಂಖ್ಯೆ ಎಷ್ಟು? 48. ರಾಜ್ಯಸಭೆ ಸದಸ್ಯರ ಸಂಖ್ಯೆ ಎಷ್ಟಿದೆ ಅಂತಂದರೆ ಮಹಾರಾಷ್ಟ್ರದಿಂದ ಆಯ್ಕೆಯಾಗೋರು 19 ಜನ. ಇನ್ನು ವಿಧಾನಸಭೆ ಸದಸ್ಯರ ಸಂಖ್ಯೆ ಮಹಾರಾಷ್ಟ್ರದ ಕೇಳ್ತಾನೆ ಎಷ್ಟಿದೆ ನೋಡಿ, 288. 288 ಮಹಾರಾಷ್ಟ್ರದ ವಿಧಾನಸಭೆ ಸದಸ್ಯರ ಸಂಖ್ಯೆ ಇದೆ. ಅಲ್ಲಿ ವಿಧಾನ ಪರಿಷತ್ ಕೂಡ ಇದೆ ಮಹಾರಾಷ್ಟ್ರದಲ್ಲಿ. ಎಷ್ಟಿದೆ ಅಲ್ಲಿ ಅಂತಂದರೆ ಸದಸ್ಯರ ಸಂಖ್ಯೆ ಅಂದರೆ 78. ಇದು ನಾಲ್ಕನೇ ದೊಡ್ಡ ರಾಜ್ಯ, ಅರಣ್ಯ ಹೊಂದಿರುವ ನಾಲ್ಕನೇ ದೊಡ್ಡ ರಾಜ್ಯ ಮಹಾರಾಷ್ಟ್ರ. ಇನ್ನು 5ನೇ ದೊಡ್ಡ ರಾಜ್ಯ ಯಾವುದಪ್ಪ ಅಂತಂದರೆ ಒಡಿಸ್ಸಾ. ಇಲ್ಲಿದೆ ನೋಡಿ ಒಡಿಸ್ಸಾ. ಒಡಿಸ್ಸಾ ವಿಸ್ತೀರ್ಣ ಎಷ್ಟಿದೆ ಅಂತಂದರೆ 100,000. ಸಂಪೂರ್ಣ ವಿಸ್ತೀರ್ಣ ಎಷ್ಟಿದೆ? 155,707 ಚದರ ಕಿಲೋಮೀಟರ್. ಎಷ್ಟು? 155,707 ಚದರ ಕಿಲೋಮೀಟರ್ ಇದೆ. ಅದರಲ್ಲಿ ಅರಣ್ಯ ಎಷ್ಟಿದೆಪ್ಪ ಅಂತಂದರೆ 50,682 ಇದೆ. 50,682 ಚದರ ಕಿಲೋಮೀಟರ್ ಅದರ ಅರಣ್ಯ ವಿಸ್ತೀರ್ಣ. ಒಡಿಸ್ಸಾದ ರಾಜಧಾನಿ ನಿಮ್ಗೆ ಗೊತ್ತಿರಬಹುದು ಭುವನೇಶ್ವರ. ಒಡಿಸ್ಸಾದ ರಾಜಧಾನಿ ಯಾವುದು? ಭುವನೇಶ್ವರ. ಅದೇ ಅವರ ಅಧಿಕೃತ ಭಾಷೆ ಯಾವುದು ಒಡಿಸ್ಸಾ ರಾಜಧಾನಿ? ಒಡಿಯಾ. ಇದು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆ ಇದೆ ಒಡಿಯಾ. ಪ್ರಸ್ತುತ ಅಲ್ಲಿ ಒಡಿಸ್ಸಾದ ಮುಖ್ಯಮಂತ್ರಿ ಯಾರು ಗೊತ್ತಿರಬಹುದು ನಿಮಗೆ? ನವೀನ್ ಪಟ್ನಾಯಕ್ ಅವರು. ಅವ್ರದ್ದು ಯಾವ ಪಕ್ಷ ಅಂದರೆ BJD, ಬಿಜು ಜನತಾ ದಳ. ಇನ್ನೊಂದು BJD ಪಕ್ಷದಿಂದ ಅತಿ ಕಿರಿಯ ಈ ಲೋಕಸಭಾ ಸದಸ್ಯ ಇದ್ದಾರೆ. ಅವ್ರು ಯಾರಪ್ಪ ಅಂದರೆ ಚಂದ್ರಾಣಿ ಮುರ್ಮು ಅವರು. ಕೇವಲ 25 ವಯಸ್ಸು BJD ಪಕ್ಷವರು. ಅವರು ಇದೇ ರಾಜ್ಯದವರು ಕೂಡ. ಅವರು ಪ್ರಸ್ತುತ ಈ ಲೋಕಸಭೆ ಸದಸ್ಯರಿದ್ದಾರೆ ಅವರು, ಚಂದ್ರಾಣಿ ಮುರ್ಮು ಅವರು. ಲೋಕಸಭೆ ಅತಿ ಕಿರಿಯ ಸದಸ್ಯ ಯಾರಪ್ಪ ಅಂದರೆ ಚಂದ್ರಾಣಿ ಮುರ್ಮು. ಅವ್ರ ಪಕ್ಷ ಕೂಡ BJD, ಬಿಜು ಜನತಾ ದಳ ಪಕ್ಷದವರು ಅವರು ಕೂಡ. ಪ್ರಸ್ತುತ ಒಡಿಸ್ಸಾದ ಗವರ್ನರ್ ಯಾರಪ್ಪ ಅಂತಂದರೆ ಗಣೇಶ್ ಲಾಲ್ ಅವರು. ಯಾರಪ್ಪ ಅಂದರೆ ಗಣೇಶ್ ಲಾಲ್ ಅವರು ಇದ್ದಾರೆ ಒಡಿಸ್ಸಾದ ರಾಜ್ಯಪಾಲರು. ಅಲ್ಲಿ ಎಷ್ಟಿದೆ ಲೋಕಸಭಾ ಸದಸ್ಯರ ಸಂಖ್ಯೆ ಅಂದರೆ 21. ಲೋಕಸಭಾ ಸದಸ್ಯರ ಸಂಖ್ಯೆ 8 ಆದರೆ ಒಡಿಸ್ಸಾದ ಆಯ್ಕೆ ಅವರ ಸಂಖ್ಯೆ 21. ಇನ್ನು ರಾಜ್ಯಸಭಾ ಸದಸ್ಯರ ಸಂಖ್ಯೆ ನೋಡಿ 10 ಜನ. ಇನ್ನು ವಿಧಾನಸಭೆ ಸದಸ್ಯರ ಸಂಖ್ಯೆ 147 ಇದೆ. ಇನ್ನು 6ನೇ ದೊಡ್ಡ ರಾಜ್ಯ ಕೇಳ್ತೀನಿ, ನೆನಪಲ್ಲಿ ಇಟ್ಕೊಳ್ಳಿ. 6ನೇ ದೊಡ್ಡ ರಾಜ್ಯ ನಮ್ಮ ಕರ್ನಾಟಕ. 6ನೇ ಅತಿ ಹೆಚ್ಚು ಅರಣ್ಯ ಹೊಂದಿರೋ 6ನೇ ದೊಡ್ಡ ರಾಜ್ಯ ಯಾವುದು? ನಮ್ಮ ಕರ್ನಾಟಕ. ಎಷ್ಟಿದೆ ನಮ್ಮ ಕರ್ನಾಟಕ ನಿಮ್ಗೆ ವಿಸ್ತೀರ್ಣ ಗೊತ್ತಿದೆ ಈಗಾಗಲೇ. 191,791 ಚದರ ಕಿಲೋಮೀಟರ್ ನಮ್ಮ ಕರ್ನಾಟಕ ವಿಸ್ತೀರ್ಣ. ಎಷ್ಟು? 191,791 ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ. ಅದರಲ್ಲಿ ಅರಣ್ಯದ ಎಷ್ಟಪ್ಪ ಏರಿಯಾ ಅಂತಂದರೆ ವಿಸ್ತೀರ್ಣ ಎಷ್ಟಿದೆ ಅಂತಂದರೆ ಅರಣ್ಯದ್ದು 37,588 ಇದೆ. ಎಷ್ಟು? 37,588. ನಮ್ಮ ರಾಜ್ಯ ಯಾವಾಗ ಕರ್ನಾಟಕ ಉದಯವಾಯಿತು ಅಂದರೆ 1956 ನವಂಬರ್ 1 ಆಗುತ್ತೆ. ಇವು
ಐದು ಅರಣ್ಯ ಆರು ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯಗಳ ಬಗ್ಗೆ ಇತ್ತು. ಅದ್ರ ಬಗ್ಗೆ ಟ್ರಿಕ್ಸ್ ಇದೆ, ಯಾವುದೋ ನಾವು ಟ್ರಿಕ್ಸ್ ನೋಡೋಣ ಬನ್ನಿ. ಟ್ರಿಕ್ಸ್ ಯಾವುದಪ್ಪ ಅಂತಂದರೆ, ಮ್ಯಾಕ್ ಮೋಹನ್ ಭಾರತದಲ್ಲಿ ವಿಸ್ತೀರ್ಣ ಅತಿ ಹೆಚ್ಚು ಹೊಂದಿರೋ ರಾಜ್ಯಗಳ ಟ್ರಿಕ್ಸ್ ಯಾವುದಪ್ಪ ಅಂದರೆ ಮ್ಯಾಕ್ ಮೋಹನ್. ನೋಡಿ ಮ್ಯಾಕ್ ಮೋಹನ್ ಇದು ಯಾವ ದೇಶದ ಜೊತೆ ಗಡಿ ಹೊಂದೈತೆ ನೆನ್ಪಿಟ್ಕೊಳ್ಳಿ, ಭಾರತ ಮತ್ತು ಚೀನಾ ಜೋಡಿ ಗಡಿ ಹೊಂದೈತೆ ಮ್ಯಾಕ್ ಮೋಹನ್ ಗಡಿ ರೇಖೆ. ಮ್ಯಾಕ್ ಮೋಹನ್ ಒಂದು ನೆನ್ಪಿಟ್ಕೊಂಡ್ರೆ ಅರಣ್ಯ ನೆನ್ ಬಂದ್ಬಿಡುತ್ತೆ. ಭಾರತ ಮತ್ತು ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯಗಳು ಇವು ಐದು ಇದ್ದಾವೆ, ಕರ್ನಾಟಕ ಇಲ್ಲಿ ಕೊಟ್ಟಿಲ್ಲ. ಮ್ಯಾಕ್ ಮ್ಯಾ ಅಂತಂದರೆ ಎಮ್ ಎ ಅಂತಂದರೆ ಮಧ್ಯಪ್ರದೇಶ, ಎ ಅಂತಂದರೆ ಅರುಣಾಚಲ ಪ್ರದೇಶ, ಸಿ ಅಂತಂದರೆ ಛತ್ತೀಸ್ಗಢ. ಇದು ಮ್ಯಾಕ್ ಇತ್ತು, ಮ್ಯಾಕ್ ಮಧ್ಯಪ್ರದೇಶ ಅರುಣಾಚಲ ಪ್ರದೇಶ ಛತ್ತೀಸ್ಗಢ ಹೇಳಿದ್ದೀನಿ ಈಗಾಗಲೇ ಎಷ್ಟಿದೆ ಅಂತಂದು. ಇನ್ನು ಎಮ್ ಅಂತಂದರೆ ಇಲ್ಲಿ ಎಮ್ ನೋಡಿ ಮಹಾರಾಷ್ಟ್ರ, ಇಲ್ಲಿ ಓ ಅಷ್ಟೇ ಬರುತ್ತೆ, ಓ ಅಂತಂದರೆ ಒಡಿಸ್ಸಾ. ಯಾವ ಟ್ರಿಕ್ಸ್ ಇದು? ಮ್ಯಾಕ್ ಮೋಹನ್, ಮ್ಯಾಕ್ ಮೋಹನ್ ಅಂತಂದರೆ ಹೇಳಿದ್ದೀನಿ ಇದು ಚೀನಾ ಮತ್ತು ಭಾರತದ ಜೊತೆ ಗಡಿ ಹೊಂದಿರುವ ಗಡಿ ರೇಖೆಯದು. ಅದೇ ಟ್ರಿಕ್ಸ್ ಇಲ್ಲಿ ಯೂಸ್ ಮಾಡಿಕೊಂಡಿನಿ. ಮ್ಯಾಕ್ ಅಂದ ಎಮ್ ಅಂತಂದರೆ ಮಧ್ಯಪ್ರದೇಶ, ಎ ಅಂತಂದರೆ ಅರುಣಾಚಲ ಪ್ರದೇಶ, ಸಿ ಅಂತಂದರೆ ಛತ್ತೀಸ್ಗಢ, ಎಮ್ ಅಂತಂದರೆ ಮಹಾರಾಷ್ಟ್ರ, ಓ ಅಂತಂದರೆ ಒಡಿಸ್ಸಾ. ಆರನೇದು ನಮ್ಮ ಕರ್ನಾಟಕದ ನೆನ್ಪಿಟ್ಟುಕೊಳ್ಳಿ, ಆರನೇ ರಾಜ್ಯ ವಿಸ್ತೀರ್ಣದಲ್ಲಿ ಅರಣ್ಯ ಹೊಂದಿರೋ ಆರನೇ ದೊಡ್ಡ ರಾಜ್ಯವಾದ ಕರ್ನಾಟಕ. ಇನ್ನು ಕೇಂದ್ರಾಡಳಿತ ಪ್ರದೇಶದಲ್ಲಿ ಕೇಳ್ತಾನೆ, ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂತಂದರೆ ನೆನಪಿನಲ್ಲಿ ಇಟ್ಕೊಳ್ಳಿ ಅಂಡಮಾನ್ ನಿಕೋಬಾರ್ ಇದೆ. ಅಂಡಮಾನ್ ನಿಕೋಬಾರ್ ಅತಿ ಹೆಚ್ಚು ಅರಣ್ಯ ಹೊಂದಿರೋ ಕೇಂದ್ರಾಡಳಿತ ಪ್ರದೇಶ ಪ್ರಸ್ತುತ. ಇದೊಂದು ನೆನಪಿನಲ್ಲಿ ಇಟ್ಕೊಳ್ಳಿ, ಎಕ್ಸಾಮ್ನಲ್ಲಿ ಕೇಳ್ಬೋದು. ಇದು ವಿಸ್ತೀರ್ಣ ಹೊಂದಿರೋ ರಾಜ್ಯಗಳ ಬಗ್ಗೆ ಇತ್ತು, ಅರಣ್ಯ ಹೊಂದಿ ವಿಸ್ತೀರ್ಣ ಹೊಂದಿರೋ ರಾಜ್ಯಗಳ ಬಗ್ಗೆ ಇತ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ನೋಡಿ ಲೈಕ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅವರ್ ಚಾನಲ್. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎವ್ರಿ ಒನ್. ಗಾಡ್ ಬ್ಲೆಸ್ ಯು ಆಲ್.